Adhi Parampara Tribal Startup Initiative, mentored by KSCST and with the help of Garden City Incubation Center, jothe igagle namma students kutkonnalli gramadalli idivi Iruligra colony nalli hogi avaru breakfast maadi inauguration la aitu. Ivaga nanu nimge torustage idu kachcha raste ide. Iga illinda naavu Banathamma devasthanakke hogta idivi. 1.5 kilometer ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಅಮ್ಮ ಹೇಳೋಂಗೆ ಇದು ತುಂಬಾ 1000 ವರ್ಷ ಇರುವಂತಹ ಕ್ಷೇತ್ರ ದೇವತೆ ಇದು. ನಾವು ಹೇಗೆ ಮಾರಮ್ಮ ಅದೆಲ್ಲ ನಮ್ಮಲ್ಲಿ ವಿವಿಧ ರೀತಿಯ ದೇವಿಯ ಆರಾಧನೆಯನ್ನ ಮಾಡ್ತೇವೆ, ಅದೇ ರೀತಿ ಇರುಳಿಗರಲ್ಲಿ ಅವರ ಮೂಲ ದೇವತೆ ಆಗಿರುವಂತಹ ಕ್ಷೇತ್ರ ದೇವತೆ ಅಂತಾನೆ ಹೇಳ್ಬೋದು. ವನನ ಕಾಯೋದು ಅಂದ್ರೆ ಇಡೀ ಫಾರೆಸ್ಟ್ ಅನ್ನ ಕಾಯೋದು, ಕಾಡು ದೇವತೆ, ವನ ದೇವತೆ. ಬಾಣಂತಮ್ಮ ದೇವಿಯ ಕ್ಷೇತ್ರ ಬಂದಿದೀವಿ, ಈಗಾಗಲೇ ಸ್ಟೂಡೆಂಟ್ಸ್ ಜೊತೆ ಈಗಾಗಲೇ ನಡ್ಕೊಂಡು ಹೋಗ್ತಿದ್ದೀವಿ. ಇನ್ನು ಸ್ವಲ್ಪ ಬೆಟ್ಟ ಹತ್ತಬೇಕು, ಕಚ್ಚಾ ರೋಡ್ ಇದೆ. ಸೊ ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ. ಫಸ್ಟ್ ಟೈಮ್ ನಾನು ಕೂಡ ಟ್ರಾವೆಲ್ ನಡ್ಕೊಂಡು ಹೋಗ್ತೀನಿ. 1.5 kilometer ನಡಿಬೇಕಮ್ಮ, 1.5 kilometer. ಅಮ್ಮ 93 ವರ್ಷ ನೋಡಿ, ಏನ್ ಸ್ಟ್ರಾಂಗ್ ಆಗಿದ್ದಾರೆ. ನನಗೆ ಈಗ ಇನ್ನು 1.5 kilometer ನಾನು ಹತ್ತಬೇಕು. ಎಷ್ಟು ಏನು ಊಟ ಮಾಡ್ತೀರಾ ಅಂತ ಹೇಳ್ಬಿಡಿ. ನಮ್ಮ ನಾವು ಈಗ ಊಟ ಮಾಡಿದ್ರು, ಹಿಂದೆ ಊಟ ಊಟ ಮಾಡಿದ್ದು, ಹಿಂದೆ ಊಟ ಮಾಡಿದ್ರು. ಆರ್ಕ್ಲಕ್ಕಿ ಸ್ವಾಮಕ್ಕಿ ಅನ್ನ, ಅವರು ಹಿಂದೆ ಆರ್ಕ್ಲಕ್ಕಿ ಅಂತ ಒಂದು ಹಕ್ಕಿ ಇತ್ತು, ಅದ್ರದ್ದು ಮಾಂಸ ಸ್ವಾಮಕ್ಕಿ ಸ್ವಾಮಕ್ಕಿ. ಈಗ ನಾವು ಕುಡಿದ್ವಿ ಅದನ್ನ, ಜ್ಯೂಸ್ ಇದನ್ನ ಕಷ ಇದು ಮಾಡ್ಕೊಟ್ಟಿದ್ರು, ಗಂಜಿ ಸೊಪ್ಪು ಎಲ್ಲ ತಿಂದು. ಎಷ್ಟು ಶಕ್ತಿ ಇದಾರಲ್ಲ ನೋಡಿ ಅಲ್ಲ. ನಮ್ಗೆ ಇನ್ನೂ 1.5 kilometer ಹತ್ಬೇಕಂತ ಚೆನ್ನಾಗತ್ತೆ ಅಂತ ನೋಡ್ಬೇಕು. ಬನ್ನಿ ನೋಡೋಣ. ಈಗ ಆಗ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ನಿಮ್ಗೆ ಅಲ್ಲಿ ಹೋದ ಮೇಲೆ ತೋರಿಸ್ತೀನಿ ಹೇಗಿದೆ ಕ್ಷೇತ್ರ ದೇವತೆ. ಬಾಣಂತಮ್ಮ ದೇವಿಯ ಮಹಿಮೆ ತುಂಬಾ ದೊಡ್ಡದು. ಅಮ್ಮ ಅಲ್ಲೇ ಒಂದು ಹಾಡು ಮೂಲಕ ಅಲ್ಲೇನೆ ಹೇಳಿಸ್ತೀನಿ, ಬನ್ನಿ. ಈಗ ಈರುಳಿಗರ ಬದುಕು ತುಂಬಾ ಡಿಫ್ರೆಂಟ್ ಇದೆ, ಮತ್ತೆ ಅವರ ಆಹಾರ ಪದ್ಧತಿ, ಅವ್ರಿಗೆ ಇರುವಂತಹ ಮೆಡಿಸಿನಲ್ ವ್ಯಾಲ್ಯೂಗಳ ಬಗ್ಗೆ ತುಂಬಾ ಅಗಾಧ ಅಂದ್ರೆ ಅಗಾಧವಾದ ನಾಲೆಡ್ಜ್ ಇದೆ. ಸೊ ರೈಟ್ ನಾವು ನಾನು ನಿಮಗೆ ತೋರಿಸ್ತಾ ಇರುವಂತ ನನ್ನ ಕೈಯಲ್ಲಿ 2 ಎಲೆಗಳಿದಾವೆ. ಇದು ಸುಂಕಾತಿ ಎಲೆ ಅಂತ ಹೇಳ್ತಾರಂತೆ, ಇದನ್ನ ಜಡಿಕಾಯಿ ಅಂತ ಹೇಳ್ತಾರೆ. ಏನಪ್ಪ ಇದ್ರ ವಿಶೇಷತೆ ಅಂದ್ರೆ, ನಿಮಗೆ ಗೊತ್ತು ಪಾನ್ ಹಾಕುವಾಗ ನಾವ್ ಯಾವ ಎಲೆನ ಯೂಸ್ ಮಾಡ್ತೀವಿ? ಇಲ್ಲದೆಲ್ಲೇನ ಹಾಕ್ತಿವಿ, ಹೌದಾ? ಸೊ ಈ ಎಲೆ ವಿಶೇಷತೆ ಏನಂದ್ರೆ, ಹಿಂದೆ ಈರುಳಿಗರು ಈ ಎಲೆನ ಈಗೇಗ ನಾವ್ ವಿಳ್ಯದೆಲೆ ಹಾಕೋತೀವಲ್ಲ ಅದೇ ತರ ಈ ತರ ಈ ಎಲೆ ಮತ್ತೆ ಸಾರಿ ಸುಂಕಾತಿ ಎಲೆ ಮತ್ತೆ ಜಡಿಕಾಯಿನ ಯೂಸ್ ಮಾಡಿ ಹಾಕೋತಿದ್ರಂತೆ. ಈಗ ನಮ್ ಜೊತೆ ಅಪ್ಪವ್ರು ಇದಾರೆ, ಈಗ ಅಪ್ಪವ್ರನ್ನ ಕೇಳ್ತೀನಿ. ಅಪ್ಪವ್ರೆ ಇದ್ರ ಬಗ್ಗೆ ಹೇಳಿ ಅಲ್ಲ. ಇದ್ರ ಬಗ್ಗೆ ಏನಿಲ್ಲ, ಇದು ಸುಂಕಾತಿ ಎಲೆ, ಇದು ಜಡಿಕಾಯಿ. ಹಿಂದೆ ನಮ್ಮಲ್ಲಿ ಕಾಡಿನಲ್ಲಿ ವಾಸ ಮಾಡಿದಂತ ನಮ್ಮ ಕಾಡಿನ ಜನಗಳೇ ಅದು ಅವತ್ತಿನ ಕಾಲದಲ್ಲಿ ನಮ್ಗೆ ಇಳ್ಳೆದೆಲೆ ಗೊತ್ತಿರಲಿಲ್ಲ. ಇಳ್ಳೆದೆಲೆ ಯಾವುದು ಯಾವ್ದು ಗೊತ್ತಿರಲಿಲ್ಲ. ಅವತ್ತು ನಾವು ಯಾವ್ದಾರ ಒಳ್ಳೆ ಕಾರ್ಯಗಳು ಒಂದು ಮದುವೆ ಅದ್ರಿಗಿಂತ ಮಾಡ್ಬೇಕಾದ್ರೆ ಅವತ್ತು ಇದೇ ಇಳ್ಳೆದೆಲೆ ನಮ್ಗೆ ನೋಡಿ ಅಲ್ಲ. ಇವಾಗ ನಾವೇನ್ ವಿಳ್ಯದೆಲೆ ಕೊಡ್ತೀವಲ್ಲ ಅದು ಇದು ಸುಂಕಾತಿ. ಅಪ್ಪ ಈ ಹೆಸರು ತುಂಬಾ ಚೆನ್ನಾಗಿದೆ, ಸುಂಕಾತಿ ಎಲೆ ಬಗ್ಗೆ ಏನಾದ್ರು ವಿಶೇಷ ಗೊತ್ತಾ? ಸುಂಕಾತಿ ಏನದು? ಇದು ಆಯುರ್ವೇದನೇ, ಇದು ಆಯುರ್ವೇದ. ಇದನ್ನ ಏನ್ ಮಾಡ್ತಾ ಇದ್ದೀವಿ ನೋಡಿ ಅಲ್ಲ, ಎಷ್ಟು ಚೆನ್ನಾಗಿ ಪಾನ್ ಹೇಗೆ ಮಾಡ್ತಾರ ಅದೇ ತರ ಅಪ್ಪ ಅವ್ರೀಗ ಮಾಡಿದ್ರು ಸುಂಕಾತಿ ಎಲೆ ಮತ್ತೆ ಜಡ್ಡಿಕಾಯಿ. ಈಗ ಅಪ್ಪ ಅವ್ರು ಇದನ್ನ ತಿಂತಾರಂತೆ ನೋಡೋಣ. ಇದಕ್ಕೆ ಈಗ ನಾವು ಅಲ್ಲಿ ಮಾಮೂಲಿ ಹಾಕೊಂಡ್ರೆ ಅಡಿಕೆ ಹಾಕ್ಬೇಕು, ಸುಣ್ಣ ಹಾಕ್ಬೇಕು, ಏಲಕ್ಕಿ ಹಾಕ್ಬೇಕು, ಇವೆಲ್ಲನೂ ಇಳೆದೆಲೆಗೆ ಹಾಕೋತೀವಿ. ಇದಕ್ಕೆ ಏನು ಬೇಕಾಗಿಲ್ಲ, ಇದಕ್ಕೆ ಸುಣ್ಣ ಬೇಕಾಗಿಲ್ಲ, ಏಲಕ್ಕಿ ಬೇಕಾಗಿಲ್ಲ, ಅಡಿಕೆ ಬೇಕಾಗಿಲ್ಲ, ನಾನು ಹಾಕೋತೀನಿ. ನೋಡಿ ಇಳೆದೆಲೆ ಯಾವ್ದಾರ ಇರ್ತದೆ ಸೇವಾಗ ನೋಡಿ ಎಷ್ಟು ಆಯುರ್ವೇದಿಕ್ ನಾಲೆಡ್ಜ್ ಇವರಿಗಿದೆ ಅಲ್ವಾ. ನಾವ್ ಅದಕ್ಕೆ ಅಂತ ಮೆಡಿಸಿನ್ ಓದ್ತೀವಿ, ಎಷ್ಟೆಲ್ಲ ಮಾಡ್ತೀವಿ ನೋಡಿ. ಅವ್ರಿಗೆ ವಿದ್ಯೆ ಇರಲಿಲ್ಲ, ನಮ್ಮ ಪೂರ್ವಿಕರು ಎಷ್ಟು ಒಂದೊಂದು ನಮ್ಮ ಕಾಡಿನಲ್ಲಿರುವಂತ ಒಂದೊಂದು ಇದ್ರಲ್ಲೂ ಒಂದೊಂದು ವಿಶೇಷತೆನ ಕಂಡ್ಕೊಂಡು ಮಾಡ್ತಾರೆ. ಇವತ್ ನಾವೇನ್ ಮಾಡರ್ನೈಸೇಷನ್, ಅಲ್ಟ್ರಾ ಮಾಡರ್ನ್ ಏನ್ ಹೇಳ್ತೀವಿ, ಅದಕ್ಕಿಂತ ವಿಶೇಷತೆ ಅಲ್ವಾ ಇಲ್ಲಿನ ನಮ್ಮ ಮೂಲ ಸಂಸ್ಕೃತಿ ಮೂಲ ಇದು. ಎಷ್ಟು ಖುಷಿ ಆಗ್ತಿದೆ ನಾವ್ ಇವತ್ ಕಾಡಿನಲ್ಲಿ ಇದೀವಿ. ಏನು ಗೆಲ್ಲುತ್ತದೆ
ಇನ್ನೊಂದು ವಿಶೇಷತೆ ಅಂದ್ರೆ ಇದ್ರ ಸ್ಮೆಲ್ ವಿಳ್ಯದೆಲೆಗಿಂತ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತಂತೆ. ಸೊ ಅಪ್ಪವರಿಗೊಂದು ಅದನ್ನೇ ಹೇಳ್ತಾ ಇದ್ರು. ಸೊ ನಮ್ಗೆ ಗೊತ್ತಿರೋ ಹಾಗೆ ವಿಳ್ಯದೆಲೆನ ನಾವು ಶುಭ ಸಮಾರಂಭಗಳಿಗೆ ಯೂಸ್ ಮಾಡ್ತೀವಿ, ಮದುವೆ, ಮುಂಜಿ, ನಾಮಕರಣ ಈ ತರ. ಅದೇ ರೀತಿ ಹಿಂದೆ ನಮ್ಮ ಪೂರ್ವಿಕರ ಕಾಲದಲ್ಲಿ ಅಂದ್ರೆ ಕಾಡಿನಲ್ಲಿ ಇದ್ದಂತ ಇರುಳಿಗ ನಮ್ಮ ಸಮುದಾಯದವರು ಅವ್ರು ಅವ್ರಕ್ಕೆ ಏನ್ ಮಾಡ್ತಿದ್ರು, ಈ ತರ ಅಪ್ಪವ್ರು ಹೇಳ್ದ ಹಾಗೆ ಇದು ಸುಂಕಾತಿ ಎಲೆ ಮತ್ತೆ ಜಡಿಕಾಯಿನ ಹಾಕಿ ಮಾಡ್ತಿದ್ದಂತೆ. ಸೊ ಹಾಗೆ ಹೇಳಿದ್ರು ಅಪ್ಪ ತುಂಬಾ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ನಾನು ಟ್ರೈ ಮಾಡೋಣ ಅನ್ಕೊಂಡೆ, ಗೊತ್ತಾಗ್ತಿಲ್ಲ. ಬಲ್ತಿರೋ ಕಾಯಿನ ಕೊಡ್ತಾರಂತೆ, ನಾನು ಊಟ ಆದ್ಮೇಲೆ ಒಂದ್ಸತಿ ಅಪ್ಪನ ಬೈಸ್ಕೊಂಡು ಮಾಡ್ತೀನಿ. ಸೊ ಬನ್ನಿ, ಇವಾಗ ಹಾಗಲೇ ನೋಡಿದಾಗೆ ಎಷ್ಟು ವಿಶೇಷತೆಗಳನ್ನ ನಾವು ತಿಳ್ಕೊತಾ ಹೋಗ್ತಾ ಇದೀವಿ. ಈಗ ಅಪ್ಪವ್ರು ಇನ್ನೂ ತುಂಬಾ ವಿಷಯಗಳನ್ನ ಹೇಳ್ತಾರೆ, ಹೋಗೋಣ. ಸೊ ನನ್ನ ಹತ್ರ ಇವಾಗ ಏನು ಹೋಲ್ ಇದೆ, ಯಾಕಂದ್ರೆ ಫಸ್ಟ್ ಟೈಮ್ ಇಷ್ಟು ಕ್ಲೈಂಬ್ ಎಲ್ಲ ಮಾಡ್ತಾ ಇರೋದು. ಆಕ್ಚುಲಿ ನಾನು ಆಗ್ಲೇ ಹೇಳಿದಾಗೆ ಇದು ಕಾಡು. ಈಗ ನೀವು ನೋಡ್ತಾ ಇರೋದು, ಈಗ ನಾನಿರೋ ಜಾಗ ಬಂದು ವನದೇವತೆ ಬಾಣಂತಮ್ಮ ದೇವಿಯ ಮೂಲ ದೇವರು. ಈಗ ಆಕ್ಚುಲಿ ಇವತ್ತು ಶನಿವಾರ ಆಗಿರೋದು, ದೇವಸ್ಥಾನ ಕ್ಲೋಸ್ ಆಗಿದೆ. ಸೊ ಭಾನುವಾರ ಆಗಿದ್ರೆ ಫುಲ್ ಡೇ ಇರುತ್ತಂತೆ. ಸೊ ಈ ಕ್ಷೇತ್ರ ತುಂಬಾನೇ ಪವಿತ್ರತೆನ ಪಡ್ಕೊಂಡಿದೆ, ಯಾಕಂದ್ರೆ ಇದು ಸಾವಿರ ವರ್ಷ ಇತಿಹಾಸ ಇರುವಂತ ದೇವಸ್ಥಾನದ ಮುಂದೆ ಇದ್ದೀನಿ. ಸೊ ತುಂಬಾ ಜನ ನೋಡ್ತಾ ಇದ್ರೆ ಯಾಕೆ ಹಿಂಗೆ ಇಟ್ಕೊಂಡಿದ್ದೀನಿ ಕೂದ್ ಗೋಲ್ ಅಂದ್ರೆ, ಬಿಕಾಸ್ ನಡೆಯುವಾಗ ಸ್ಲಿಪ್ ಆಗ್ಬೋದು ಅಂತ ಇದನ್ನ ಯೂಸ್ ಮಾಡ್ತೀನಿ. ಸೊ ಬನ್ನಿ, ನಾನು ಆಗ್ಲೇ ಹೇಳ್ದಾಗೆ ಇರುಳಿಗರ ಮೂಲ ದೇವರು ವನದೇವತೆ ಬಾಣಂತಮ್ಮ ದೇವಿಯ ಮೂಲ ಕ್ಷೇತ್ರದಲ್ಲಿ ಇದೀನಿ. ಆಗ್ಲೇ ಹೇಳ್ದಾಗೆ ಇದು ಕ್ಲೋಸ್ ಆಗಿದೆ ಅಂತ, ಭಾನುವಾರ ಆಗಿದ್ರೆ ತೆಗ್ದಿರ್ತಿಲ್ಲ. ಬಟ್ ಸ್ಟಿಲ್ ಬಂದು ನೋಡೋಣ ಮುಂದೆ ಮುಂದೆ ಇನ್ನು ಏನೇನು ನೋಡ್ಬೋದು. ಸೊ ಇವಾಗ ಬಂದು ನಾನು ಆಗ್ಲೇ ಹೇಳ್ದಾಗೆ ಮೂಲ ದೇವತೆ ವನದೇವತೆ ಬಾಣಂತಮ್ಮ ದೇವಿನ ತೋರಿಸಿದ್ವಿ. ಸೊ ಆಲ್ಮೋಸ್ಟ್ ಈಗ ಟೈಮ್ ಬಂದು 11:30 ಆಗಿದೆ, ತುಂಬಾ ಸುಸ್ತಾಗಿದ್ವಿ, ಆಲ್ಮೋಸ್ಟ್ ಕ್ಲೈಂಬ್ ಮಾಡ್ಕೊಂಡ್ ಬಂದ್ವಿ, ಇನ್ನೂ ತುಂಬಾ ದೂರ ನಡೀಬೇಕು. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಜ್ಯೂಸ್ ಮತ್ತೆ ಜಾಕ್ ಫ್ರೂಟ್ ನ ಇಟ್ಟಿದ್ರು. ಸೊ ನಾನು ವುಡ್ ಆಪಲ್ ಜ್ಯೂಸ್ ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ವುಡ್ ಆಪಲ್ ತುಂಬಾನೇ ಒಳ್ಳೇದು, ವುಡ್ ಆಪಲ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ, ಅದೇ ಬೇಲ್ದಣ್ಣ ಅಂದ್ರೆ ತುಂಬಾ ಜನ ಗೊತ್ತಾಗುತ್ತೆ. ಈ ಹಣ್ಣು ತುಂಬಾ ವಿಶೇಷವಾಗಿರುತ್ತೆ ಮತ್ತೆ ಇದು ಗಣೇಶನ್ಗೆ ತುಂಬಾ ಫೇವ್ರೆಟ್ ಆಗಿರುವ ಹಣ್ಣು. ಮತ್ತೆ ಇದರಲ್ಲಿ ಸಿಕ್ಕಾಪಟ್ಟೆ ವೈಟಮಿನ್ಸ್ ಜೊತೆಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಐ ಥಿಂಕ್ ಮಚ್ ನೀಡೆಡ್. ಇವಾಗ ಏನ್ ಆಡ್ ಮಾಡಿದ್ರು ಗೊತ್ತಾಗ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಹೇಳೋ ಹಾಗೆ ನಮ್ಮಲ್ಲಿ ಸಿಗುವಂತಹ ನಮ್ಮ ಹತ್ರದಲ್ಲಿ ಏನ್ ಸಿಗುತ್ತೆ ಅದನ್ನ ತಗೊಂಡು ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನಾವು ಕೊಕ್ಕ ಕೋಲಾ ಕೋಕ್ ಅಂತ ಕುಡಿದ್ರ ಬದಲು. ಸೊ ನಾಗ್ಲೇ ಹೇಳ್ದಾಗ ಇದು ವುಡ್ ಆಪಲ್ ಜ್ಯೂಸ್ ಅಥವಾ ನಾವು ಕೊಕ್ಕದಲ್ಲಿ ಏನಿಟ್ಟು ಬೇಕಾಗಿ. ನಾಗ್ಲೇ ಹೇಳ್ದಂಗೆ ಗಣೇಶನಿಗೆ ತುಂಬಾ ಫೇವ್ರೆಟ್, ಬನ್ನಿ ಹೇಳ್ದಂಗೆ ತುಂಬಾ ಚೆನ್ನಾಗಿದೆ.